ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೆ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು, ಯಾರೆಲ್ಲ ಬಿಗಿನರ್ಸ್ ಇದ್ದಾರಾ ಯೂಟ್ಯೂಬರ್ಸು, ಸೊ ಅಂಥವರಿಗೆ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟಿಪ್ಸು ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಳವಡಿಸ್ಕೊಂಡ್ರೆ ಅದು ಬಹಳ ಉಪಯುಕ್ತವಾಗಿರುತ್ತೆ. ಅದರ ಜೊತೆಗೆ ನಿಮ್ಮ ಚಾನಲ್ ಸಹ ಬೇಗ ಗ್ರೋತ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ನಿಮ್ಮ ಚಾನಲ್ಲೇ ಮಾನಿಟೈಸೇಷನ್ ಆಗಿಲ್ಲ, ಸೊ ನೀವು ಯಾವ ಥರ ಟಿಪ್ಸ್ ಕೊಡ್ತೀರಂತ ನೀವು ಪ್ರಶ್ನೆ ಮಾಡ್ಬೋದು. ಸೊ ಸ್ನೇಹಿತರೆ, ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗಂತೂ ಸಾಕಷ್ಟು ಯೂಟ್ಯೂಬರ್ಸು ಕಾಂಪಿಟೇಷನ್ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಸೊ ಯೂಟ್ಯೂಬಲ್ಲಿ ನಾವು ಥಿಂಕ್ ಮಾಡ್ತಕ್ಕಂಥದ್ದು, ಒಂದು ನಾಲ್ಕೈದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಮಗೆ ಮಾನಿಟೈಸೇಷನ್ ಆಗಿಬಿಡ್ಬೇಕು, ಚಾನಲ್ ಮಾನಿಟೈಸೇಷನ್ ಆಗಿಬಿಡ್ಬೇಕು, ಮತ್ತು ಸಬ್ಸ್ಕ್ರೈಬರ್ಸು ಜಾಸ್ತಿ ಬಂದುಬಿಡ್ಬೇಕು. ಸೊ ಈ ರೀತಿಯ ಒಂದು ಮೆಂಟಾಲಿಟಿನ ಫಸ್ಟ್ ನಮ್ಮ ಮೈಂಡ್ ಸೆಟ್ಟಿಂದ ಬಿಡಬೇಕು. ನಾವೇನು ಹಾರ್ಡ್ ವರ್ಕ್ ಆಗ್ತಾ ಇದ್ದೀರಾ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನಾವೇನು ಕಂಟೆಂಟ್ ಕೊಡ್ತಾ ಇದ್ದೀರಾ, ನಮ್ಮ ಕಂಟೆಂಟು ಆಡಿಯನ್ಸ್ಗೆ ಯಾವ ರೀತಿ ರೀಚ್ ಆಗ್ತಾ ಇದೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಮೈ ಚಾನಲ್, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಒಂದು ವೀಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಮ ಸಬ್ಸ್ಕ್ರೈಬ್ ಮುಂದಿನ ವೀಡಿಯೋಗೆ ನಿಮಗೆ ಪ್ರೇರೇಪಣೆ ಸಿಗುತ್ತೆ. ಸೊ ಸ್ನೇಹಿತರೆ, ನಾನು ಕೊಡ್ತಕ್ಕಂಥ ಕೆಲವೊಂದಿಷ್ಟು ಟಿಪ್ಸ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಳವಡಿಸ್ಕೊಳ್ಳಿ. ಯಾಕಂದರೆ ನಾನು ಮಾಡಿರ್ತಕ್ಕಂಥ ಒಂದು ಮಿಸ್ಟೇಕ್ಸ್ನ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಚಾನಲ್ನ ಅಥವಾ ನಿಮ್ಮ ಚಾನಲ್ನಲ್ಲಿ ಮಿಸ್ಟೇಕ್ಸ್ನ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಇವತ್ತು ನಾನು ಮಾಡ್ತಕ್ಕಂಥ ಒಂದು ಕೆಲವೊಂದಿಷ್ಟು ಮಿಸ್ಟೇಕ್ಸಿಂದ ನನ್ನ ಚಾನಲ್ ಇದುವರೆಗೂ ಸಹ ಮಾನಿಟೈಸೇಷನ್ ಆಗಿಲ್ಲ. ಅದು ಏನಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದಾದರೆ, ಮೊದಲಿಗೆ ಫಸ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಜಸ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅಪ್ಲೋಡ್ ಮಾಡ್ತಕ್ಕಂಥ ವಿಧಾನ ಗೊತ್ತಿರಲಿಲ್ಲ, ನಾನು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇರಲಿಲ್ಲ, ಮತ್ತು ತಮ್ಮನೇಲಿ ಯಾವ ಥರ ಕ್ರಿಯೇಟ್ ಮಾಡಬೇಕು, ಮತ್ತು ಆಡಿಯನ್ಸ್ಗೆ ನಾವು ಯಾವ ಥರ ರೀಚ್ ಮಾಡಿಸ್ಬೇಕು, ಅಥವಾ ನಾವು ಕಂಟೆಂಟ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಬೇಕು, ಕಂಟೆಂಟಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾನು ಯಾವ ಥರ ಗ್ರಹಿಕೆ ಮಾಡ್ಕೊಳ್ಬೇಕು, ಇವೆಲ್ಲ ಏನು ಗೊತ್ತಿರಲಿಲ್ಲ. ಏನು ವೀಡಿಯೋ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೆ, ಸೊ ಈ ಒಂದು ವೀಡಿಯೋನ ಜಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ. ಅಪ್ಲೋಡ್ ಮಾಡಬೇಕಾದ್ರೆ ಸಬ್ ಹೆಡ್ಲೈನ್ ಅಥವಾ ಹೆಡ್ಲೈನ್ ಅನ್ನೋದನ್ನು ಸಹ ನಾನು ಕೊಡ್ತಾ ಇರಲಿಲ್ಲ. ಸೊ ಈ ಒಂದು ಮಿಸ್ಟೇಕ್ಸ್ನಿಂದ ನನ್ನ ಚಾನಲ್ ಮಾನಿಟೈಸೇಷನ್ಗೆ ಒಂದಷ್ಟು ಫೈಟ್ ಅನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಫೈಟ್ ಅನ್ನೋದಕ್ಕಿಂತ ಸೊ ಟಫ್ ಫೈಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಲಾಸ್ಟ್ 1 ಇಯರ್ ಆಯಿತು ನಾನು ಚಾನಲ್ ಕ್ರಿಯೇಟ್ ಮಾಡಿ, ಸಾರಿ 2020 ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು. ಲಾಸ್ಟ್ 1 ಇಯರಿಂದ ನಾನು ಆ್ಯಕ್ಟಿವ್ ಆಗಿರೋದು, ಅಂದರೆ 23 ನಾನು ನನ್ನ ಚಾನಲ್ನ ಒಂದು ರೇಂಜ್ಗೆ ಬೆಳೆಸ್ಬೇಕು ಅನ್ನೋ ಒಂದು ಕಾರಣದಿಂದ ಆ್ಯಕ್ಟಿವ್ ಆಗಿದ್ದು. ಸೊ ಒಂದು ವರ್ಷದಲ್ಲಿ ಏನೆಲ್ಲ ಅನುಭವಗಳಾಯಿತು ಅನ್ನೋದನ್ನು ನೋಡೋದಾದರೆ, ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅಪ್ಲೋಡ್ ಮಾಡಬೇಕಾದ್ರೆ ಮಿಕ್ಸ್ಡ್ ಕಂಟೆಂಟ್ನ ಮಾಡ್ತಾ ಇದ್ದೆ, ನಾಯ್ಸ್ ಇರ್ಬೋದು. ಸೊ ಮೈಕ್ ಇಲ್ಲದೆ ಇರೋ ಒಂದು ಕಾರಣದಿಂದ ನಾಯ್ಸು ಜಾಸ್ತಿ ಎಫೆಕ್ಟಿವ್ ಆಗಿರೋದ್ರಿಂದ, ಸೊ ಆಡಿಯನ್ಸು ಒಂದೆರಡು ನಿಮಿಷ ಒಂದು 5 ನಿಮಿಷದ ವೀಡಿಯೋನ 1 ಅಥವಾ 2 ನಿಮಿಷ ನೋಡಿ ಸ್ಕಿಪ್ ಮಾಡಿಬಿಡ್ತಾರೆ. ಯಾಕೆಂದರೆ ಕೇಳಿಸ್ಕೊಳ್ಳೋದಕ್ಕೆ ಇಂಪಾಗಿದ್ದರೆ ಮಾತ್ರ ಅವರು ಕೇಳಿಸ್ಕೊಳ್ಳೋದು. ಸೊ ನಾವು ಅಷ್ಟೇ, ಯಾವುದೇ ಒಂದು ವಾಯ್ಸು ಕ್ಲಿಯರ್ ಆಗಿದ್ದರೆ ಮಾತ್ರ ನಾವು ಕೇಳಿಸ್ಕೊಳ್ತೀವಿ, ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಈ ಒಂದು ಮೇಜರ್ ಇದು ಮೇಜರ್ ಆಗಿ ನನ್ನ ಚಾನಲ್ನಲ್ಲಿ ನಾನು ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ಸ್. ಅದಾದಮೇಲೆ ಏನಾಯಿತು, ಮಿಕ್ಸ್ಡ್ ಕಂಟೆಂಟ್ನ ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಯಾವುದೋ ಒಂದು ಸುದ್ದಿ ಬರುತ್ತೆ ನ್ಯೂಸ್ ಚಾನಲಲ್ಲಿ, ಆ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಷ್ಟು ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಆ ಒಂದು ಸುದ್ದಿನ ನನ್ನದೇ ಆದ ಶೈಲಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಆಗಲೂ ಸಹ ಒಂದಷ್ಟು ಆಡಿಯನ್ಸು ತಲುಪೋದಕ್ಕೆ ಶುರು ಆಯಿತೋ ಏನೋ ಗೊತ್ತಿಲ್ಲ, ಬಟ್ ನಾನು ಹಿಂದೆ ಸರಿದು ಬಿಟ್ಟೆ. ಯಾಕಂದರೆ ವ್ಯೂಸ್ ಬರ್ತಾ ಇರಲಿಲ್ಲ, 10, 20, 30 ಈ ಥರ ವ್ಯೂಸ್ ಬರ್ತಾ ಇತ್ತು. ಏನು ಮಾಡೋದು, ಕೆಲವರು ಚಾನಲ್ಸ್ ಎಲ್ಲ ನೋಡ್ತಾ ಇದ್ರೆ ಒಂದು 50 ವೀಡಿಯೋಗೆ ಅಥವಾ 10 ವೀಡಿಯೋ ಅಥವಾ 100 ವೀಡಿಯೋ ಅಥವಾ ಮ್ಯಾಕ್ಸಿಮಮ್ 200 ವೀಡಿಯೋಗೆ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ನೀವು ಅರ್ಥ ಮಾಡ್ಕೊಳ್ಬೋದು, ನನ್ನ ಚಾನಲಲ್ಲಿ ಹತ್ತತ್ರ ಒಂದು 450 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಆದರೂ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅಲ್ಲ, 10,000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಕಾರಣಗಳು ಸಾಕಷ್ಟು ಇರ್ಬೋದು. ನಮ್ಮ ವೀಡಿಯೋ ಯಾರು ನೋಡ್ತಾರೆ, ಎಲ್ಲರೂ ಸಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಲ್ಲ. ಸಬ್ಸ್ಕ್ರೈಬರ್ಸ್ ಆ ಒಂದು ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಅವರಿಗೆ ನಮ್ಮ ಕಂಟೆಂಟು ಅಥವಾ ನಾವು ವೀಡಿಯೋ ಕೊಡ್ತಕ್ಕಂಥ ಕ್ವಾಲಿಟಿ ಇರ್ಬೋದು, ನಾವು ಎಕ್ಸ್ಪ್ರೆಷನ್ ಅಂದರೆ ನಾವು ತಿಳಿಸ್ಕೊಡ್ತಕ್ಕಂಥ ವಿವರಣೆ ಕೊಡ್ತಕ್ಕಂಥ ವಿಧಾನ ಇರ್ಬೋದು, ಇವೆಲ್ಲವೂ ಇಷ್ಟ ಆದರೆ ಮಾತ್ರ ಆ ಒಂದು ಆಡಿಯನ್ಸ್ ಬೇಸ್ನ ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅವರ ಒಂದು ಮೈಂಡ್ ಸೆಟ್ಟಲ್ಲೇ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆದರೆ ನನಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ ಸಿಗುತ್ತೆ ಅನ್ನೋದು ಅವರ ಒಂದು ಮೈಂಡ್ ಸೆಟ್ಟಲ್ಲಿ ಬರಬೇಕು. ನಾವು ಆ ರೀತಿ ಮಾಡಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಸಾಕಷ್ಟು ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ, ಅಂದರೆ ಇತ್ತೀಚೆಗೆ ನೋಡಿ, ಬೇಕಾದರೆ ಲಾಸ್ಟ್ 100 ವೀಡಿಯೋಸ್ನ ನೋಡಿ, ಅದಕ್ಕಿಂತ ಹಿಂದೆ ಇರ್ತಕ್ಕಂಥ 350 ವೀಡಿಯೋಸ್ನ ನೋಡಿ. ಒಂದು ಬ್ಯಾಕ್ಗ್ರೌಂಡ್ ಇರ್ಬೋದು ಅಥವಾ ನಾನು ಮಾತಾಡ್ತಕ್ಕಂಥ ಶೈಲಿ ಇರ್ಬೋದು ಅಥವಾ ಮೈಕ್ ಇಲ್ಲದೆ ನಾಯ್ಸ್ ಡಿಸ್ಟರ್ಬೆನ್ಸ್ ಎಷ್ಟರ ಮಟ್ಟಿಗಿದೆ ಅನ್ನೋದು ನನಗೆ ನೋಡ್ಬೋದು, ವೀಡಿಯೋ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಸೊ ಇವೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತಾ ಹೋಗ್ಬೇಕಾಗುತ್ತೆ. ಸೊ ನೀವು ಒಂದೇ ಸಲ ಯೂಟ್ಯೂಬರ್ಸ್ ಏನು 10,000, 20,000, 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನೀವು ಯೂಟ್ಯೂಬ್ ಸ್ಟುಡಿಯೋ ಮಾಡಿಕೊಂಡು ಒಂದಷ್ಟು ಕ್ಯಾಮ್ರಾ ಮುಖಾಂತರ ಅಥವಾ ಮೈಕ್ ತಗೊಂಡು ವೀಡಿಯೋ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ನಿಮ್ಮ ಮನೆಯಲ್ಲಿ ಏನು ಫೆಸಿಲಿಟಿ ಇದೆ, ನೀವಿರ್ತಕ್ಕಂಥ ಸ್ಥಳದಲ್ಲೇ ಏನು ಫೆಸಿಲಿಟಿ ಇದೆಯಾ, ಜಸ್ಟ್ ಒಂದು ಮೈಕ್ ಮುಖಾಂತರನೇ ನೀವು ಯೂಟ್ಯೂಬನ್ನು ಆರಂಭ ಮಾಡ್ಬೋದು. ಜಸ್ಟ್ ನಿಮ್ಮ ಮೊಬೈಲಲ್ಲೇ
ಯೂಟ್ಯೂಬನ್ನು ಆರಂಭ ಮಾಡ್ಕೊಳ್ಬೋದು. ನೀವು ವಿವರಣೆ ಕೊಡ್ತಕ್ಕಂಥ ವಿಧಾನ ಇರ್ಬೋದು, ನೀವು ಮಾತನಾಡ್ತಕ್ಕಂಥ ಶೈಲಿ ಇರ್ಬೋದು, ಇವೆಲ್ಲವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತು ಟಫ್ ಫೈಟ್ ಕೊಡ್ತಾ ಇರ್ತಕ್ಕಂಥದ್ದು ಯೂಟ್ಯೂಬಲ್ಲಿ, ಯಾಕಂದರೆ ಇವತ್ತು ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಈಜೋದಕ್ಕೆ ಬರ್ತಾ ಇದ್ದಾರೆ. ಸೊ ಒಬ್ಬರ ಮೇಲೆ ಒಬ್ರು ಈಜುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅಂದರೆ ಟಫ್ ಫೈಟ್ ಕೊಡ್ತಾ ಇದ್ದಾರೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಈ ಒಂದು ಕಾಂಪಿಟೇಷನಲ್ಲಿ ನಾವು ಎಷ್ಟರ ಮಟ್ಟಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬರಲಿ, ಎಂಥದೇ ಒಂದು ಫೈಟ್ ಬರಲಿ, ಆ ಒಂದು ಫೈಟನ್ನು ನಾವು ಇಲ್ಲಿ ಎದುರಿಸ್ಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಹೋಪ್ ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋದಾದರೆ, ಅದಾದ ನಂತರ ಅಂದರೆ 1 ಇಯರ್ ಆಯಿತು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು, 1 ಇಯರ್ ಆದ ನಂತರ ಒಂದಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಆ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಬೇರೆಯವ್ರ ವೀಡಿಯೋಸ್ನ ನಾನು ನೋಡ್ತಾ ಇದ್ದೆ. ಸೊ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ, ಅವರ ವೀಡಿಯೋಸ್ ಚೆನ್ನಾಗಿ ವೈರಲ್ ಆಗ್ತಾ ಇದೆ, ನನ್ನ ವೀಡಿಯೋಸ್ ಯಾಕೆ ವೈರಲ್ ಆಗ್ತಾ ಇಲ್ಲ ಅಂತ. ಸೊ ಹಾಗೆ ಅರ್ಥ ಆಯಿತು. ನಾನು ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಾನ ಇರ್ಬೋದು, ಅಥವಾ ಹೇಳಿದ್ದನ್ನೇ 20 ಸಲ ಹೇಳೋದಿರ್ಬೋದು. ಸೊ ಇವೆಲ್ಲ ಒಂದು ಮಿಸ್ಟೇಕ್ಸ್ನ ಮಾಡೋದ್ರಿಂದ ನಮ್ಮ ಚಾನಲ್ಲು ವ್ಯೂಸ್ ಸಂಖ್ಯೆ ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ತವೆ, ಅಥವಾ ಲೈಕ್ಸ್ ಇರ್ಬೋದು ಅಥವಾ ಸಬ್ಸ್ಕ್ರೈಬರ್ಸು ಅಷ್ಟೇ ಕಡಿಮೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಮಿಸ್ಟೇಕ್ಸ್ನ ನಾವು ಮಾಡೋದ್ರಿಂದ ನಮ್ಮ ಚಾನಲ್ ಮಾನಿಟೈಸೇಷನ್ಗೆ ಒಂಚೂರು ಕಷ್ಟ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಈಗ ತಾವು ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ 1 ಇಯರಿಂದ ಅಂದರೆ ಲಾಸ್ಟ್ 1 ಇಯರ್ ಅನ್ನೋದಕ್ಕಿಂತ ಲಾಸ್ಟ್ ಇಯರ್ 2023 ನಾನು ಏನು ಆಕ್ಟಿವ್ ಆದೆ, ಅದಾದ ನಂತರ ಜನವರಿಯಿಂದ ಇಲ್ಲಿ ತನಕ ಒಂದಷ್ಟು 50% ಮಾನಿಟೈಸೇಷನ್ಗೆ ಜಸ್ಟ್ ಈ ಒಂದು 6 ಮಂತಲ್ಲೇ ನಾನು ಆ ಒಂದು ಪ್ರೋಗ್ರೆಸ್ಸನ್ನು ಕಂಡಿದ್ದೀನಿ. ಇದು ನಿಜಕ್ಕೂ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನೇನು ಹತ್ತಿರದಲ್ಲಿದೆ ಮಾನಿಟೈಸೇಷನ್ಗೆ, ಇಷ್ಟು ಅವರ್ ವಾಚ್ ಅವರ್ಸ್ ಆಗಿದೆ ಅನ್ನೋದು ಬೇಡ, ಬಟ್ ಹತ್ತಿರದಲ್ಲಂತೂ ಇದೆ. ಖಂಡಿತವಾಗ್ಲೂ ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ನೆಕ್ಸ್ಟ್ ಒಂದು ವಿಡಿಯೋ ಮುಖಾಂತರ ಮಾನಿಟೈಸೇಷನ್ಗೆ ಏನೆಲ್ಲ. ನಾನು 450 ವಿಡಿಯೋ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೋದು ಎಷ್ಟು ಪೇಷನ್ಸ್ ಇದೆ ಗೊತ್ತಾ ಈಗಲೂ. ಸೊ ಪ್ರತಿಯೊಬ್ಬರು ಅಷ್ಟೇ, ಯೂಟ್ಯೂಬ್ ಅನ್ನೋ ಒಂದು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ನೀವು ಗೆಲ್ಲಬೇಕಾದ್ರೆ ಒಂದಷ್ಟು ಪೇಷನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೋತಾ ಬನ್ನಿ, ಬಟ್ ಒಂದಲ್ಲ ಒಂದು ದಿನ ನಿಮಗೆ ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ, ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಇವತ್ತು ನನಗೆ ಯೂಟ್ಯೂಬಿಂದ ಯಾವುದೇ ರೀತಿಯ ಒಂದು ಹಣ ಬರೋದಿಲ್ಲ, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಿಂದನೂ ಸಹ ಯಾವುದೇ ರೀತಿ ಹಣ ಬರೋದಿಲ್ಲ. ಆದರೆ ಈಗಲೂ ನಾನು ಒಂದು ವಿಡಿಯೋನ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ, ಅಂತ ವಿಡಿಯೋನ ಅಪ್ಲೋಡ್ ಮಾಡಬೇಕಂದ್ರೆ ಕನಿಷ್ಠ 3 ಅಥವಾ 4 ಅವರನ್ನು ನಾನು ಡೈಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ 4 ಅವರ್ ನಾವು ಕೆಲಸ ಮಾಡಿ ನಮ್ಗೆ ಏನು ಅಮೌಂಟ್ ಬರ್ತಾ ಇಲ್ಲ ಅಂದರೆ ನಮ್ಮ ಮೈಂಡ್ ಸೆಟ್ ಏನೆಲ್ಲ ಆಲೋಚನೆ ಮಾಡುತ್ತೆ ಅಟ್ ಪ್ರೆಸೆಂಟ್ ಈಗಿರ್ತಕ್ಕಂಥ ಒಂದು ಜನರೇಷನಲ್ಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆದರೂ ಸಹ ಹೋಪ್ ಕಳ್ಕೊಂಡಿಲ್ಲ, ಒಂದು ದಿನ ಇಡೀ ಕರ್ನಾಟಕ ಗುರುತಿಸುತ್ತೆ ಅನ್ನೋ ಒಂದು ಭಾವನೆ ನನಗಿದೆ. ಯಾಕೆಂದರೆ ನಮ್ಮ ಹಾರ್ಡ್ ವರ್ಕ್ ಚೆನ್ನಾಗಿದ್ದಾಗ, ನಮ್ಮ ಉದ್ದೇಶ ಚೆನ್ನಾಗಿದ್ದಾಗ, ಆ ಒಂದು ಭಗವಂತನ ಕೃಪೆ ಇರ್ಬೋದು ಅಥವಾ ಜನರ ಆಶೀರ್ವಾದ ಇರ್ಬೋದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಸ್ನೇಹಿತರೆ, ನಾನು ಅದನ್ನೇ ಹೇಳೋದು, ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಹೋಪ್ ಕಳ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ, ನಿಮ್ಮ ಪ್ರಯತ್ನ ನಿಮ್ಮ ಹಾರ್ಡ್ ವರ್ಕ್ ಯಾವಾಗ ನಿರಂತರವಾಗಿರುತ್ತೋ 100% ನಿಮಗೆ ಸಕ್ಸಸ್ಸು ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಯಾವಾಗ ಅರ್ಧಂಬರ್ಧ ವೀಡಿಯೋಸ್ನ ಮಾಡಿ ಕಂಪ್ಲೀಟ್ ಮಾಡದೆ ಬಿಟ್ಬಿಟ್ಟು ಹೊರಟೋಗ್ತೀರಾ, ಅಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಸೊ ನನಗಾಗಿದ್ದು ಅಷ್ಟೇ, 2022 1-2-3 ವೀಡಿಯೋ ಹಾಕಿ ಸ್ಟಾಪ್ ಮಾಡಿಬಿಟ್ಟೆ. ಅದಾದ ನಂತರ ನಾನು ಆಕ್ಟಿವ್ ಆಗಿದ್ದು, ನಾನು ಯೂಟ್ಯೂಬಲ್ಲಿ ಗೆಲ್ಲಲೇಬೇಕಂತ ಪಣ ತೊಟ್ಟಿದ್ದು 2023 ನವೆಂಬರಿಂದ ನಾನು ಆಕ್ಟಿವ್ ಆಗಿದ್ದು. ಸೊ ಅಲ್ಲಿಂದ ಆಚೆ ಒಂದಷ್ಟು ಜನರನ್ನ ಗುರುತಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ನಿಮಗೆ ನೆನಪಿರಲಿ, ವಿಡಿಯೋ ನೋಡುವ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಅಂತೂ ಮಾಡೋದಿಲ್ಲ. ಸೊ ಲೈಕು ಮಾಡೋದಿಲ್ಲ. ಕೆಲವೊಂದು ವೀಡಿಯೋಸು 10,000-20,000 ಜನ ನೋಡಿರ್ತಾರೆ. ಸೊ 20,000 ಜನ ನೀವು ಹೇಳ್ಬೋದು, 20,000 ಒಂದು ಜನ ನೋಡಿರ್ತಕ್ಕಂಥ ವೀಡಿಯೋಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ 20,000 ಸಬ್ಸ್ಕ್ರೈಬರ್ಸ್ ಆಗುತ್ತಲ್ಲ ಅಂತ. ಸೊ ಪ್ರತಿಯೊಬ್ಬ ನಾವು ಈಗ ನೋಡ್ತಾ ಇರ್ತೀವಿ ಯಾವುದೋ ಒಂದು ಚಾನಲ್ ತುಂಬ ಚೆನ್ನಾಗೇ ಇರುತ್ತೆ ವೀಡಿಯೋ, ಆದರೂ ನಾವು ಸಬ್ಸ್ಕ್ರೈಬ್ ಮಾಡಲ್ಲ, ಯಾಕಂದರೆ ಮಾಡಿದ್ರೆ ಆಯಿತು ಬಿಡು ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಇನ್ನೊಂದು, ಒಂದು ಸಲ ಅಲ್ಲ ಮತ್ತೊಂದು ಸಲ ಪ್ರತಿ ಸಲ ನಾವು ಆಡಿಯನ್ಸ್ನ ರೀಚ್ ಆಗ್ತಾ ಇದ್ದೆ, ನಮ್ಮ ಒಂದು ಕಂಟೆಂಟ್ ಇರ್ಬೋದು ಅಥವಾ ನಾವು ಕೊಡ್ತಕ್ಕಂಥ ಎಕ್ಸ್ಪ್ಲನೇಷನ್ ಇರ್ಬೋದು ಜನಕ್ಕೆ ಮನಸ್ಸು ಮುಟ್ಟುವಂತೆ ಇದ್ದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಸಪೋರ್ಟು ಸಹ ಮಾಡ್ತಾರೆ. ನಾವು ಯಾವಾಗ ಅರ್ಧಂಬರ್ಧ ವಿಚಾರವನ್ನು ನಾವು ತಿಳಿಸ್ಕೊಂಡು ಅರ್ಧಂಬರ್ಧ ವಿಚಾರಗಳನ್ನು ತಿಳ್ಕೊಂಡು ಆ ಒಂದು ವಿಚಾರಗಳನ್ನು ತಿಳಿಸೋದಕ್ಕೆ ಹೋಗ್ತೀವೋ, ಆಗ ಅನ್ಸಬ್ಸ್ಕ್ರೈಬ್ ಆಗುವುದು ಅಥವಾ ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥದ್ದು ಸಹ ಸಾಕಷ್ಟು ಕಂಡಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗಂತೂ ನಾನು ಫಿಕ್ಸ್ ಆಗಿರ್ತಕ್ಕಂಥದ್ದು ಅಗ್ರಿಕಲ್ಚರ್ಗೆ 90%ರಷ್ಟು ಅಗ್ರಿಕಲ್ಚರ್ ವೀಡಿಯೋಸ್ಗೆ ನಾನು ಸಪೋರ್ಟ್ ಮಾಡಬೇಕು ಅಥವಾ ಅಗ್ರಿಕಲ್ಚರ್ ವೀಡಿಯೋಸ್ನೇ ನಾನು ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ. ಸೊ ಆ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ ಸಬ್ಸ್ಕ್ರೈಬರ್ಸು ಅಥವಾ ವ್ಯೂಸ್ ಸಂಖ್ಯೆ ಒಂಚೂರು ಕಡಿಮೆ ಆಗಿದೆ. ಬಟ್ ಈಗ ಒಂದು ಲೆವೆಲಲ್ಲಿ ಈ ಒಂದು ತಿಂಗಳು ಅಥವಾ ಮೇ ತಿಂಗಳಿಂದ ನಾವು ನೋಡೋದಾದರೆ ಒಂಚೂರು ಪ್ರಮೋಟ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಸೊ ನಾನು ತಿಳಿಸ್ಕೊಡ್ತಕ್ಕಂಥ ವಿಧಾನ ಇರ್ಬೋದು ಅಥವಾ ಮೈಕ್ ಇಲ್ಲದೆ ಇರ್ತಕ್ಕಂಥ ಒಂದು ಎಫೆಕ್ಟಿಂದ ಚಾನಲ್ಗೆ ಈ ಥರ ಒಂದು ಸಮಸ್ಯೆ ಆಯಿತು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಹೋಪನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ.
ಬರಲಿ, ನಿಮ್ಮ ಚಾನಲ್ಗೆ ಇನ್ನೂ ಎಷ್ಟೇ ಕಷ್ಟ ಬರಲಿ ತಲೆ ಕೆಡಿಸ್ಕೋಬೇಡಿ. ಸೊ ಕಾಪಿರೈಟ್ಸ್ ಬರುತ್ತೆ, ಬಟ್ ಕಾಪಿರೈಟ್ಸ್ ಏನಕ್ಕೆ ಬಂತು, ನಾನು ಏನು ಮಿಸ್ಟೇಕ್ ಮಾಡಿದ್ದೆ, ಏನು ಕಾಪಿ ಮಾಡಿದ್ದೆ, ಇವೆಲ್ಲವನ್ನ ತಿಳ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ನಿಮ್ಮ ಸ್ವಂತ ಕಂಟೆಂಟ್ ಮುಖಾಂತರ ವೀಡಿಯೋಸ್ನ ಮಾಡಿ, ಆದಷ್ಟು ಲಾಂಗು ಅಂದರೆ ಬೇಗ ನಿಮ್ಗೆ ವಾಚ್ ಅವರ್ಸು, 4,000 ವಾಚ್ ಅವರ್ಸ್ ಏನು ಕಂಪ್ಲೀಟ್ ಆಗಬೇಕು ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕಾದ್ರೆ, ಲಾಂಗ್ ವೀಡಿಯೋಸ್ನ ಮಾಡಿ. ಮಿನಿಮಮ್ 10 ನಿಮಿಷಕ್ಕಿಂತ ಜಾಸ್ತಿ ಇರ್ತಕ್ಕಂಥ ವೀಡಿಯೋಸ್ನ ಮಾಡಿ. ನಾನು ಹೇಳ್ತಾ ಇದ್ದೀನಿ, ನಾನೇ ಕೆಲವೊಂದು ಸಲ 1 ನಿಮಿಷ, 2 ನಿಮಿಷ, 5 ನಿಮಿಷ, 10 ನಿಮಿಷ ಈ ಥರದ ವೀಡಿಯೋಸ್ನ ಮಾಡ್ತಾ ಇದ್ದೆ. ಸೊ ಅಲ್ಲಿ ಆ ಒಂದು ಕಂಟೆಂಟ್ಗೆ ಅಷ್ಟೇ ಸಾಕಾಗುತ್ತೆ. ಕೆಲವೊಂದು ಕಂಟೆಂಟ್ಗಳಾದರೆ ಎಲಾಬ್ರೇಟ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ಬೋದು, ಆದರೆ ಕೆಲವೊಂದು ಕಂಟೆಂಟ್ಗಳನ್ನು ಆ ರೀತಿ ಹೇಳ್ಕೊಂಡು ಹೋಗೋದಕ್ಕೆ ಆಗಲ್ಲ. ಸೊ ಆ ಒಂದು ಕಾರಣದಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇನ್ನು ಮತ್ತೊಂದು ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು. ಅದೇನಪ್ಪ ಅಂದರೆ, ನೀವು ಏನು ವಿಡಿಯೋ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀರಾ? ಕೆಲವರಿಗೆ, ಕೆಲವ್ರ ಹತ್ರ ಐಫೋನ್ ಇರುತ್ತೆ, ಕೆಲವ್ರ ಹತ್ರ ಕ್ಯಾಮ್ರಾ ಇರುತ್ತೆ. ಇಲ್ಲ, ನಿಮ್ಮ ಹತ್ರ ಏನು ಕ್ಯಾಮ್ರಾ ಇರುತ್ತೆ, ನಿಮ್ಮ ಹತ್ರ ಏನು ಫೋನ್ ಇದೆಯಾ, ಅದೇ ಫೋನಲ್ಲಿ ಕ್ಲಾರಿಟಿ ಕೊಡಿ. ಒಂಚೂರು ಈಗ ಒಳ್ಳೊಳ್ಳೆ ಸಾಫ್ಟ್ವೇರ್ ಬಂದಿದ್ದಾವೆ, ಒಳ್ಳೊಳ್ಳೆ ಆ್ಯಪ್ಸ್ ಇದ್ದಾವೆ, ಆ ಒಂದು ಆ್ಯಪ್ಗಳ ಮುಖಾಂತರ ಎಡಿಟ್ ಮಾಡಿಕೊಡು, ನಿಮ್ಮದೇ ಆದ ಒಂದು ಸ್ಕಿಲ್ಸ್ನ ಅಲ್ಲಿ ತೋರಿಸಿ. ಸೊ ಯಾರೋ ಏನೋ ಮಾಡಿದಾರನ್ನು ನೀವು ಕಾಪಿ ಮಾಡೋದಲ್ಲ, ಜನಕ್ಕೆ ಆದಷ್ಟು ರಿಯಾಲಿಟಿ ಅನ್ನೋದನ್ನು ತಿಳಿಸ್ಕೊಟ್ಟಾಗ ಮಾತ್ರ ಜನ ನಮ್ಮನ್ನು ಇಂಪ್ರೆಸ್ ಆಗ್ತಾರೆ, ಜನ ನಮಗೆ ಸಪೋರ್ಟನ್ನು ಕೊಡ್ತಾರೆ. ಸ್ನೇಹಿತರೆ, ನಾನು ಹೇಳಿದ್ನಲ್ವಾ ಆಗಲೇ, ಮಿಕ್ಸ್ಡ್ ಕಂಟೆಂಟ್ನ ಮಾಡೋದ್ರಿಂದ ಕೆಲವರು ಚಾನಲ್ ಮಾನಿಟೈಸೇಷನ್ ಆಗಿರ್ಬೋದು, ಅಥವಾ ಕೆಲವು ಚಾನಲ್ಸ್ಗೆ ವ್ಯೂಸ್ ಬಂದಿರ್ಬೋದು, ಬಟ್ ಮೋಸ್ಟ್ ಆಫ್ ಪೀಪಲ್ಸ್ ಅಂದರೆ ಮೋಸ್ಟ್ ಆಫ್ ಯೂಟ್ಯೂಬರ್ಸ್ಗೆ ಮಿಕ್ಸ್ಡ್ ಕಂಟೆಂಟ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸ್ ಸಂಖ್ಯೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ನಿರ್ದಿಷ್ಟವಾದ ಒಂದು ಆಡಿಯನ್ಸ್ನ ನಾವಿಲ್ಲಿ ಸೆಟ್ ಮಾಡಬೇಕಾದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ವೀಡಿಯೋಸ್ನ ನಾನು ಮಾಡ್ತೀನಿ, ಒಂದು 10 ವೀಡಿಯೋಗೆ ಸಪೋರ್ಟ್ ಬರಲ್ಲ. ಸೊ 11ನೇ ವೀಡಿಯೋದಿಂದ 20ನೇ ವೀಡಿಯೋವರೆಗೂ ನೀವು ಅಬ್ಸರ್ವ್ ಮಾಡಿ, ಟ್ಯಾಲಿ ಮಾಡ್ಕೊಳ್ಳಿ. ಸೊ ಒಂದು ಆಡಿಯನ್ಸು, ನಿರ್ದಿಷ್ಟವಾದ ಒಂದು ಆಡಿಯನ್ಸ್ಗೆ ನೀವು ಫಿಕ್ಸ್ ಆಗಿಬಿಡ್ಬೇಕು. ಗೌರೀಶ್ ಕೂಡ ಫಾರ್ಮಿಂಗ್ ಅಂದರೆ, ಸೊ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೊಸ ಹೊಸ ಒಂದು ವೀಡಿಯೋಸ್ನ ಅವ್ರು ಅಪ್ಲೋಡ್ ಮಾಡ್ತಾ ಇರ್ತಾರೆ, ಹೊಸ ಹೊಸ ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟು ಆಡಿಯನ್ಸ್ಗೆ ಬರಬೇಕು. ಆ ಥರ ನಾವು ಆಡಿಯನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸಿಂಗಲ್ ಕಂಟೆಂಟ್ ಅಂದರೆ ಒಂದು ಸಿಂಗಲ್ ಒಂದು ಇದು ಬರಬೇಕಾಗುತ್ತೆ, ಯಾವುದೇ ಒಂದು, ಈಗ ಅಗ್ರಿಕಲ್ಚರ್ಗೆ ಬಂದು ಅಥವಾ ವ್ಲಾಗ್ ಮಾಡೋಂಗಿದೆ ಅಥವಾ ನ್ಯೂಸ್ ಕೊಡೋಂಗಿದ್ರೆ ಅಥವಾ ಇನ್ನಿತರ ಯಾವುದನ್ನು ಟೆಕ್ನಾಲಜಿ ಸಂಬಂಧಪಟ್ಟಂತೆ ವೀಡಿಯೋಸ್ ಮಾಡೋಂಗಿದ್ರೆ, ಸೊ ಅದ್ರ ಕಡೆನೇ ಫೋಕಸ್ ಮಾಡಿ, ಅದ್ರ ಕಡೆನೇ ನಿಮ್ಮ 24/7 ನಿಮ್ಮ ಮೈಂಡ್ ಸೆಟ್ ಏನು ಓಡುತ್ತೋ ಅದನ್ನು ಆದಷ್ಟು, ನಿಮ್ಮ ಗುರಿ ಏನಿದೆ, ನನ್ನ ಗುರಿ ಇಷ್ಟೇ, ನಾನು ಒಂದು ರೇಂಜ್ಗೆ ನನ್ನ ಚಾನಲ್ನ ತೊಗೊಂಡೋಗ್ಬೇಕು, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟು ಹಾರ್ಡ್ ವರ್ಕ್ ಆಗ್ತಾ ಇದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಹಾರ್ಡ್ ವರ್ಕ್ಗೆ ಒಂದು ಒಳ್ಳೆ ದಿನ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ಒಳ್ಳೆ ದಿನ ತನಕ ನಾನು ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ, ಅದರ ನಂತರನೂ ಸಹ ಸಕ್ಸಸ್ ಸಿಕ್ಕಿದ ನಂತರ ಸಹ ನಾನು ಪ್ರಯತ್ನವನ್ನು ನಾನು ಮಾಡ್ತೀನಿ. ಯಾಕೆಂದರೆ ಇವತ್ತು ಕೃಷಿ ಅಂದರೆ ಎಷ್ಟರ ಮಟ್ಟಿಗೆ, ಇವತ್ತು ನಾವು ಕೃಷಿಕರನ್ನು ಅಥವಾ ರೈತರನ್ನು ಎಷ್ಟರ ಮಟ್ಟಿಗೆ ನಾವು ಕಡೆಗಣಿಸ್ತಾ ಇದ್ದೀವಿ ಅನ್ನೋದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು, ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ರೈತನಿಗೂ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಲೇಬೇಕಾಯಿತು. ಆ ಒಂದು ಕಾರಣದಿಂದ ನಾನು ಈ ಒಂದು ಫಾರ್ಮಿಂಗ್ಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ವೀಡಿಯೋಸ್ನ ಮಾಡೋದಕ್ಕೆ ನಾನು ಚೂಸ್ ಮಾಡಿಕೊಂಡೆ. ಸೊ ನಿಮ್ಮದು ಕಂಟೆಂಟ್ ಏನಿರುತ್ತೆ, ನಿಮಗೆ ಯಾವ ಕಂಟೆಂಟ್ ಮಾಡಿದ್ರೆ, ಯಾವ ಕಂಟೆಂಟ್ ಮೇಲೆ ನಾನು ವೀಡಿಯೋ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ, ಸೊ ಇವೆಲ್ಲ ವಿಚಾರಗಳನ್ನು ನೀವು ತಿಳ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಪಾಪ್ಯುಲರ್ ವೀಡಿಯೋಸ್ ಅಂತ ನಿಮ್ಮ ಒಂದು ಚಾನಲ್ಗೆ ಹೋಗ್ಬಿಟ್ಟು ಪಾಪ್ಯುಲರ್ ವೀಡಿಯೋಸ್ನ ನೋಡಿ, ಅಲ್ಲಿ ನಿಮ್ಮ ವೀಡಿಯೋ ಯಾವುದು ಜಾಸ್ತಿ ಓಡಿರುತ್ತೋ ಆ ಒಂದು ಕಂಟೆಂಟ್ನ ತೊಗೊಳ್ಳಿ. ಫಸ್ಟ್ ನೀವು ಫಸ್ಟ್ ಮಾಡಬೇಕಾಗಿರೋದಕ್ಕನಿಷ್ಟೇ ನಿಮ್ಮ ವೀಡಿಯೋಸ್ಗೆ ಹೋಗಿ, ವೀಡಿಯೋಸಲ್ಲಿ ಪಾಪ್ಯುಲರ್ ಅಂತ ಬರುತ್ತೆ ಅಥವಾ ಲೇಟೆಸ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಪಾಪ್ಯುಲರ್ ವೀಡಿಯೋಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಾಕಿರ್ತಕ್ಕಂಥ ವೀಡಿಯೋಸಲ್ಲಿ ಯಾವುದು ಹೆಚ್ಚಿನ ಒಂದು ವ್ಯೂಸ್ ತೊಗೊಂಡಿರುತ್ತೆ, ಸಬ್ಸ್ಕ್ರೈಬರ್ಸ್ ಇರ್ಬೋದು, ಅದೆಲ್ಲವನ್ನು ಶೋ ಆಗುತ್ತೆ. ಸೊ ಆ ಒಂದು ಕಂಟೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅದನ್ನು ಫಸ್ಟ್ ನೀವು ನಿಮ್ಮ ಮೈಂಡ್ ಸೆಟ್ ತೊಗೋಬೇಕಾಗುತ್ತೆ. ಅದರ ಒಂದು ರಿಲೇಟೆಡು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ 100% ನೀವು ಗೆದ್ದೇ ಗೆಲ್ತೀರಾ. ನಾನು ಭರವಸೆ ಕೊಡ್ತಾ ಇದ್ದೀನಿ, 100% ನೀವು ಗೆದ್ದೇ ಗೆಲ್ತೀರಾ. ಯಾವಾಗ ಗೆಲ್ತೀರಾ? ಹಾರ್ಡ್ ವರ್ಕ್ ಇರಬೇಕು. ಸೊ ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ 6 ತಿಂಗಳಿಗೆ ನಾನು ಬರ್ತೀನಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಡೈಲಿ ಕಂಟಿನ್ಯೂಟಿ ಅಥವಾ 2 ದಿನಕ್ಕೆ ಅಥವಾ 3 ದಿನಕ್ಕೆ ಅಥವಾ ವೀಕ್ಲಿ ಟು ಅಥವಾ ಮಂತ್ಲಿ ಟು ಮಿನಿಮಮ್ ತಿಂಗಳಿಗೆ 2-4 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬನ್ನಿ. 100% ನಿಮಗೆ ಒಂದಲ್ಲ ಒಂದು ದಿನ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಬೀಜ ಬಿತ್ತಿದ ತಕ್ಷಣ ನಿಮಗೆ ಮೊಳಕೆ ಬರಬೇಕಂದ್ರೆ ಆಗಲ್ಲ, ಅದಕ್ಕೆ ನಿರ್ದಿಷ್ಟವಾದ ಒಂದು ಸಮಯ ಅನ್ನೋದು ಬೇಕಾಗುತ್ತೆ. ಸೊ ಇಲ್ಲೂ ಅಷ್ಟೇ, ಬೀಜವನ್ನು ಬಿತ್ತಾ ಇದ್ದೀರಾ, ಮೊಳಕೆ ಬರುತ್ತೆ, 100% ಮೊಳಕೆ ಬರುತ್ತೆ, ಭರವಸೆ ಕಳ್ಕೋಬಾರ್ದು. ಇನ್ನು ನೆಕ್ಸ್ಟ್ ಬಂದು ವೀಡಿಯೋ ಕ್ಲಾರಿಟಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ. ಆದಷ್ಟು ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಕ್ರೋಮಲ್ಲಿ ಅಪ್ಲೋಡ್ ಮಾಡಿ. ನೀವು ಏನು ಒರಿಜಿನಲ್ ಕ್ವಾಲಿಟಿ ವೀಡಿಯೋ ಇರುತ್ತೋ ಸೇಮ್ ಅದೇ ರೀತಿಯ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಕ್ರೋಮಲ್ಲಿ. ನಾರ್ಮಲ್ ಆಗಿ ಸಾಕಷ್ಟು ಜನ, ಒಂದು 70-80% ಜನ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ.
ಸೊ ನಾನು ಹೇಳ್ತಾ ಇರ್ತಕ್ಕಂಥ ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು, ಕ್ರೋಮ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ, ಕ್ರೋಮ್ ಹೋಗ್ಬಿಟ್ಟು ಯೂಟ್ಯೂಬ್ ಲಾಗಿನ್ ಆಗಿ ಅಲ್ಲಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಒರಿಜಿನಲ್ ಕ್ವಾಲಿಟಿ ಏನಿರುತ್ತೋ ಆ ಒಂದು ಕ್ವಾಲಿಟಿನೇ ಅಲ್ಲಿ ಶೋ ಆಗುತ್ತೆ, ಆ ಒಂದು ಕ್ವಾಲಿಟಿನೇ ಅಲ್ಲಿ ತಗೊಳುತ್ತೆ ಯೂಟ್ಯೂಬ್. ನೆಕ್ಸ್ಟ್, ನೀವು ಯಾವುದೇ ಒಂದು ವಿಚಾರವನ್ನು ತಿಳಿಸ್ಕೊಡುವ ಮುಂಚೆ ಆ ಒಂದು ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ತಿಳ್ಕೊಳ್ತೀವಿ ಅಂದರೆ, ನಿಮ್ಮ ಒಂದು ಮಾಹಿತಿ ಆ ಒಂದು ತಿಳಿಸ್ಕೊಡ್ತಕ್ಕಂಥ ವಿಧಾನ ಆದ ಮೇಲೆ ಎಫೆಕ್ಟಿವ್ ಆಗಿರಬೇಕು. ಆ ಒಂದು ತಿಳ್ಕೊಂಡಿರ್ತಕ್ಕಂಥ ಒಂದು ಮಾಹಿತಿಯನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಜನರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಸೊ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಾದರೆ, ಯಾವುದೇ ಒಂದು ವಿಚಾರ ನಾನು ತಿಳಿಸ್ಕೊಡ್ಬೇಕಾದ್ರೆ ಪಾಯಿಂಟ್ ವೈಸ್ ನಾನು ಮಾಡ್ಕೊಳ್ತಾ ಹೋಗ್ತೀನಿ, ಪಾಯಿಂಟ್ ವೈಸ್ ಬರ್ಕೊಳ್ತಾ ಹೋಗ್ತೀನಿ. ಆ ಒಂದು ಪಾಯಿಂಟ್ ನೋಡಿದ ತಕ್ಷಣ ನನಗೆ ನಾನು ಏನು ಪ್ರಾಕ್ಟೀಸ್ ಮಾಡಿರ್ತೀನಿ, ನಾನು ಏನು ತಿಳ್ಕೊಂಡಿರ್ತೀನಿ, ಆ ಒಂದು ಮಾಹಿತಿ ಪಟ್ ಅಂತ ನನ್ನ ಮೈಂಡ್ಗೆ ಬರಬೇಕು. ಸೊ ಆ ಒಂದು ಕಾರಣದಿಂದ ಪಾಯಿಂಟ್ ವೈಸ್ ನಾನು ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ನೆಕ್ಸ್ಟು, ನೀವು ಪ್ರಾಕ್ಟೀಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು, ಅವಾಗವಾಗ ಲೈವ್ ವಿಡಿಯೋನ ಮಾಡಿ. ಯಾರು ಬಿಗಿನರ್ಸ್ ಇದ್ದೀರಾ, ಲೈವ್ ವಿಡಿಯೋ ಮುಖಾಂತರ ನಿಮ್ಮ ಸ್ಟುಡಿಯೋ ಇರ್ಬೋದು ಅಥವಾ ನಿಮ್ಮ ಮನೆ ಏನು ನಿಮ್ಗೆ ಸಂಬಂಧಪಟ್ಟಿದ್ದದು ಅದನ್ನು ಅವಾಗವಾಗ ತೋರಿಸ್ತಾ ಇದ್ರೆ ನೀವು ಆಡಿಯನ್ಸ್ ಜೊತೆ ಎಷ್ಟು ಒಂದು ಮಿಂಗಲ್ ಆಗ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ಆಡಿಯನ್ಸ್ ಜೊತೆ ಎಷ್ಟೊಂದು ಚೆನ್ನಾಗಿದ್ದೀರಾ, ಎಷ್ಟೊಂದು ಚೆನ್ನಾಗಿ ಮಾತಾಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನ್ಯಾಚುರಲ್ ಆಗಿ ಮಾತಾಡಿ ಆದಷ್ಟು. ಇನ್ನು ನೆಕ್ಸ್ಟು, ಆದಷ್ಟು ವೀಡಿಯೋಸ್ನ ಪ್ಲೇಲಿಸ್ಟಲ್ಲಿ ಹಾಕಿ, ಯಾಕೆಂದರೆ ವೀಡಿಯೋಸ್ ಪ್ಲೇಲಿಸ್ಟಲ್ಲಿ ಹಾಕಿದಾಗ ಯಾವುದೋ ಒಂದು ವೀಡಿಯೋಸ್ನ ನೋಡ್ತಾ ಇರ್ತೀರಾ ಅಥವಾ ಆಡಿಯನ್ಸ್ ಯಾವುದೋ ಒಂದು ವೀಡಿಯೋಸ್ ನೋಡ್ತಾ ಇರ್ತಾರೆ, ಆಟೋಮೆಟಿಕ್ಲಿ ಬೇರೆ ವೀಡಿಯೋಸ್ ಶೋ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ವೀಡಿಯೋನ ಅವರು ಸೇವ್ ಮಾಡ್ಕೊಳ್ಳೋದು ಅಥವಾ ಆ ಒಂದು ವೀಡಿಯೋನ ನೋಡೋದ್ರ ಮುಖಾಂತರ ವಾಚ್ ಅವರ್ಸು ಸಹ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ನಾನು ಆಗಲೇ ಹೇಳಿದೆ ನಿಮಗೆ, ಕನಿಷ್ಠ ಡೈಲಿ ಫ್ರೀ ಇರ್ತೀರಾ, ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿ. ಫ್ರೀ ಇರಲ್ಲ, 2 ದಿನಕ್ಕೆ 3 ದಿನಕ್ಕೆ ಮಿನಿಮಮ್ ವಾರಕ್ಕೆ 2 ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋತಾ ಬನ್ನಿ. ನೀವು 100% 1 ಇಯರಲ್ಲಿ, ಕೆಲವರು 1 ಇಯರಲ್ಲಿ ಸಕ್ಸಸ್ ಆಗ್ಬೋದು, ಕೆಲವರು 6 ಮಂತ್ ತಗೊಳ್ಬೋದು, ಕೆಲವರು ಒಂದು 3 ಮಂತ್ಸಲ್ಲೇ ಸಕ್ಸಸ್ ಆಗ್ಬೋದು. ನನ್ನ ಚಾನಲ್ ಮಾನಿಟೈಸೇಷನ್ ಇದುವರೆಗೂ ಆಗಿಲ್ಲ, 1 ಇಯರ್ ಆಯಿತು. ನಾನು ಹೇಳ್ದೆ ನಿಮಗೆ ನಾನು ಏನೇನು ಮಿಸ್ಟೇಕ್ಸ್ ಮಾಡ್ಕೊಂಬಂದಿದ್ದೀನಿ ಅಂತ ಪ್ರತಿಯೊಂದು ನಾನು ಹೇಳ್ತಾ ಬಂದೆ. ಸ್ಟಾರ್ಟಿಂಗಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ಸ್ಟಾರ್ಟಿಂಗಲ್ಲಿ ನಾನು ಕಾಟಾಚಾರಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ, ಸುಮ್ಮನೆ ಅಪ್ಲೋಡ್ ಮಾಡಬೇಕು ಅಂತ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಯೂಟ್ಯೂಬ್ ಬಗ್ಗೆ ಏನೂ ಸಹ ನನಗೆ ಗೊತ್ತಿರಲಿಲ್ಲ, ಒಂದು ಹೆಡ್ಲೈನ್ ಸಮೇತ ಆಗ್ತಿರ್ಲಿಲ್ಲ. ಕೆಲವೊಂದು ವೀಡಿಯೋಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇತ್ತೀಚೆಗೆ ಅವನ್ನೆಲ್ಲ ಎಡಿಟ್ ಮಾಡ್ಕೊಳ್ತಾ ಬಂದಿದ್ದು ನಾನು ತಮ್ನಿಲ್ ಹಾಕೋದಿರ್ಬೋದು. ಸೊ ಇವೆಲ್ಲ ತಮ್ನಿಲ್ ಹಾಕೋದ್ರ ಬಗ್ಗೆ ನಾನು ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನೀವು ತಮ್ನಿಲ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗಂತೂ ಟೆಸ್ಟ್ ಅಂಡ್ ಕಂಪೇರ್ ಅನ್ನೋದು ಯೂಟ್ಯೂಬಲ್ಲಿ ಹೊಸ ಒಂದು ಫೀಚರನ್ನು ಕೊಟ್ಟಿದ್ದಾರೆ. ನೀವು ಒಂದು 3 ತಮ್ನಿಲ್ ಹಾಕ್ಬೋದು, ಆ 3ರಲ್ಲಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ಯೂಟ್ಯೂಬೇ ಸಹ ರೆಕಮೆಂಡ್ ಮಾಡುತ್ತೆ ಆಡಿಯನ್ಸ್ಗೆ. ಸೊ ಇದು ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. 3 ತಮ್ನಿಲ್ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು, ವೀಡಿಯೋ ಅಪ್ಲೋಡ್ ಮಾಡಿದ್ದಾದ್ಮೇಲೆ ವೈಟಿ ಸ್ಟುಡಿಯೋಗೆ ಹೋಗ್ಬಿಟ್ಟು ನೀವು ಅಲ್ಲಿ 3 ತಮ್ನಿಲ್ ಸಹ ಟೆಸ್ಟ್ ಅಂಡ್ ಕಂಪೇರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಸೇವ್ ಮಾಡಿದ್ರೆ 3 ಸಹ ಶೋ ಆಗುತ್ತೆ ನಿಮ್ಮ ಒಂದು ಮೊಬೈಲಲ್ಲಿ. ಅದಾದ ನಂತರ 1 ವಾರದ ನಂತರ ಯೂಟ್ಯೂಬ್ ನಿಮಗೆ ತೋರಿಸುತ್ತೆ ಯಾವ ತಮ್ನಿಲ್ ಚೆನ್ನಾಗಿದೆ ಅನ್ನೋದನ್ನ. ಸೊ ಅದನ್ನೇ ನೀವು ಫೈನಲಿ ಸೆಟ್ ಮಾಡ್ಕೊಳ್ಬೋದು. ತಮ್ನಿಲ್ ಹಾಕೋದು ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ತಮ್ನಿಲ್ ಹಾಕೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಎಷ್ಟು ಒಂದು ಎಫೆಕ್ಟಿವ್ ಆಗಿರುತ್ತೋ ಅಷ್ಟು ನಾವು ಆಡಿಯನ್ಸ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಮೊಬೈಲಲ್ಲಿ ಏನೋ ನೋಡ್ತಾ ಇರ್ತೀರಾ, ತಮ್ನಿಲ್ ಯಾವುದು ಒಂದು ಕಂಟೆಂಟ್ ಸಂಬಂಧಪಟ್ಟು ಚೆನ್ನಾಗಿರುತ್ತೆ, ಪಟ್ ಅಂತ ಓಪನ್ ಮಾಡ್ತೀರಾ, ಅದು ನಿಮಗೆ ಆ ಕಂಟೆಂಟ್ ನಿಮ್ಗೆ ಯೂಸ್ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ವ್ಯೂಸ್ ಅಂತೂ ಅಲ್ಲಿ ಬಂದೇ ಬರುತ್ತಾ? 10 ನಿಮಿಷದ ವೀಡಿಯೋಗೆ ಒಂದು ಮಿನಿಮಮ್ 1-2 ನಿಮಿಷ ಆದರೂ ನೋಡೇ ನೋಡ್ತಾರ, ವಾಚ್ ಅವರ್ಸ್ ಬಂದೇ ಬರುತ್ತೆ. ನೀವು ಒಳಗಡೆ ವೀಡಿಯೋದಲ್ಲಿ ಚೆನ್ನಾಗಿ ಮಾಹಿತಿ ಕೊಟ್ಟಿರ್ತೀರ, ಆದರೆ ತಮ್ನಿಲ್ ನೋಡಿದ್ರೆ ಏನು ಚೆನ್ನಾಗಿರೋದಿಲ್ಲ, ಅವಾಗ ಏನು ಮಾಡ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಈ ಥರದೊಂದು ಮಿಸ್ಟೇಕ್ಸು ಸಹ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಮಾಡಿರತಕ್ಕಂಥದ್ದು. ಸೊ ಯಾರು ಆ ಒಂದು ಮಿಸ್ಟೇಕ್ಸ್ನ ಮಾಡಲಿಕ್ಕೆ ಹೋಗಬೇಡಿ, ತಮ್ನಿಲ್ಲ ಮಾಡಿ ಒಳ್ಳೆ ತಮ್ನಿಲ್ಲ ಕ್ರಿಯೇಟ್ ಮಾಡಿಕೊಂಡು ಇವತ್ತು ನೋಡ್ಬೋದು ತಮ್ನಿಲ್ಲ ಎಷ್ಟೊಂದು ಚೆನ್ನಾಗಿ ಇವತ್ತು ಯೂಟ್ಯೂಬರ್ಸು ತಮ್ನಿಲ್ ಹಾಕೋದನ್ನ ಕಲ್ತಿದ್ದಾರೆ ಅನ್ನೋದನ್ನ. ಸೊ ನೀವು ಪ್ರಾಕ್ಟೀಸ್ ಮಾಡ್ರಿ ಅಷ್ಟೇ ನಾನು ಹೇಳೋದು. ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ, 100% ನಿಮಗೆ ಸಕ್ಸಸ್ ಅನ್ನೋ ಸಿಕ್ಕೇ ಸಿಗುತ್ತೆ. ಸೊ ಸ್ನೇಹಿತರೆ, ಇಷ್ಟೊತ್ತು ಬಹಳ ಸಮಯ ಕೊಟ್ಟು ನನ್ನ ವೀಡಿಯೋನ ನೋಡಿದ್ರ, ಎಲ್ರಿಗೂ ಸಹ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಬೇಕಾಗಿರ್ತಕ್ಕಂಥದ್ದು ತಾನು ಮಾಡಿರ್ತಕ್ಕಂಥ ಒಂದು ಏನು ಕೆಲಸ ಮಾಡಿರ್ತಾನೆ ಆ ಒಂದು ಕೆಲಸಕ್ಕೆ ಒಂದಷ್ಟು ಪ್ರತಿಫಲ, ಆ ಒಂದು ಪ್ರಯತ್ನಕ್ಕೆ ಒಂದಷ್ಟು ಪ್ರತಿಫಲ ಸಿಕ್ಕರೆ ಅದಕ್ಕಿಂತ ಖುಷಿ ಆಗಿರ್ತಕ್ಕಂಥ, ಅದಕ್ಕಿಂತ ಖುಷಿಯ ಒಂದು ವಿಚಾರ ಮತ್ತೊಂದಿಲ್ಲ. ಸೊ ಮನಿ ಸೆಕೆಂಡ್ರಿ, ಯೂಟ್ಯೂಬಲ್ಲಿ ಮನಿ ಬರೋದು ಅಥವಾ ಇನ್ನೊಂದು ಬರೋದು ಅದು ಸೆಕೆಂಡ್ರಿ, ಬಟ್ ತಾನು ಮಾಡಿರ್ತಕ್ಕಂಥ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಬಂದಾಗ, ಅವನು ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಗೆ ಒಂದಷ್ಟು ಜನರಿಂದ ರೆಸ್ಪಾನ್ಸ್ ಬಂದಾಗ ಬಹಳ ಖುಷಿ ಆಗುತ್ತೆ. ನನಗೂ ಅಷ್ಟೇ, ಲಾಸ್ಟು 3 ಮಂತ್ಸ್ ಬ್ಯಾಕ್ ಅನ್ಕೋತೀನಿ ವೀಡಿಯೋ ಅಪ್ಲೋಡ್ ಮಾಡಿದೆ, ಬಟ್ ಅದಕ್ಕೆ ಯಾವುದೇ ರೀತಿಯ ಒಂದು ಹ್ಯಾಶ್ ಟ್ಯಾಗ್ಸ್ ಇರ್ಬೋದು ತಮ್ನಿಲ್ ಸಹ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲಿಲ್ಲ, ಆದರೂ 20-25K ವ್ಯೂಸ್ ಬಂದ್ಬಿಡ್ತು. ನಾನೇ ಆಶ್ಚರ್ಯ ಪಟ್ಬಿಟ್ಟೆ. ಸೊ ಇನ್ನೂ ಚೆನ್ನಾಗಿ ಮಾಡಿದರೆ ಇನ್ನೂ 1 ಲಕ್ಷಾಂತರ ವ್ಯೂಸ್ ಬರ್ತಾ ಇತ್ತಲ್ವ ಅಂತ. ಸೊ ನನಗೆ ಆಗ ಅರ್ಥ ಆಗಿದ್ದು,
ನಾವು ಏನು ಕೊಡ್ತಾ ಇದೀವಿ ಕಾಂಟ್ರಿಬ್ಯೂಷನ್ 100% ಅದು ಚೆನ್ನಾಗಿ ಕೊಡಬೇಕು. ವಿಡಿಯೋ ರನ್ ಆಗಲಿ, ವ್ಯೂಸ್ ಜಾಸ್ತಿ ಬರಲಿ, ಬರದೇ ಇರಲಿ, ಅದು ಸೆಕೆಂಡ್ರಿ. ನಮ್ಮ ಪ್ರಯತ್ನ, ನಮ್ಮ ಹಾರ್ಡ್ ವರ್ಕ್ ಅನ್ನೋದು ಕರೆಕ್ಟ್ ಆಗಿರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಸೊ ಏನು ಡೈಲಿ ಅಪ್ಲೋಡ್ ಮಾಡಿ 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 ಬೇಜಾರಾಗ್ಬಿಟ್ಟಿದೆ, ನಮ್ಮ ವಿಡಿಯೋಸ್ಗೆ ಲೈಕ್ಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ಸುಮ್ಮನೆ ಏನಕ್ಕೆ ಹಾಕೋದು, ಏನೋ ಕಾಟಾಚಾರಕ್ಕೆ ಹಾಕ್ತಾ ಇರ್ತೀವಿ. ನಿಮಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಬೇಕಾದರೂ ನೀವು ಅಚೀವ್ಮೆಂಟ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ನಿಮ್ಮ ಚಾನಲ್ ಒಂದು ರೇಂಜ್ಗೆ ಬೆಳಿಬೋದು. ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, 100% ನಂಬಿಕೆ ಇಡಿ, ನಿಮ್ಮ ಚಾನಲ್ ಮೇಲೆ ನಂಬಿಕೆ ಇಡಿ. ನೀವು ಇಲ್ಲಿಂದ ಮತ್ತೆ ಶೈನ್ ಅಪ್ ಆಗಬೇಕಾಗುತ್ತೆ. ಇಲ್ಲಿ ತನಕ ಏನು ಮಾಡಿದ್ರೆ ಬಿಟ್ಟಾಕಿ, ಲೇಸಿನೆಸ್ನ ಬಿಟ್ಬಿಡಿ ಫಸ್ಟ್. ಸೊ ಇಲ್ಲಿಂದ ಆಚೆಗೆ ನೀವು ಏನು ಮಾಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ನಿರ್ದಿಷ್ಟವಾದ ಗುರಿ ಅನ್ನೋದಿರಲಿ, ನಾನು 2024 ಇನ್ನು ಉಳಿದಿರ್ತಕ್ಕಂಥದ್ದು 6 ತಿಂಗಳು ಮಾತ್ರ, ಈಗ 6 ತಿಂಗಳು ಕಳೆದು ಹೋಗ್ಬಿಟ್ಟಿದೆ, ಈ ಒಂದು 6 ತಿಂಗಳಲ್ಲಿ ನಾನು ಏನು ಅಚೀವ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಿಮ್ಮ ಮೈಂಡ್ ಸೆಟ್ಗೆ ತಗೊಳ್ಳಿ. ಮನುಷ್ಯ ಮನಸ್ಸು ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ, ಪ್ರತಿಯೊಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಸಕ್ಸಸ್ ಮಾಡೋದಕ್ಕೆ ಅಥವಾ ಸಾಧನೆ ಮಾಡೋದಕ್ಕೆ ಯಾವುದೇ ರೀತಿ ಒಂದು ಅಡ್ಡಿ ಇಲ್ಲ. ನೀವು ನೋಡ್ಬೋದು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ನೋಡಿರ್ಬೋದು, ಎಂತೆಂಥವ್ರು ಹೆಂಗೆಂಗೋ ಅಚೀವ್ ಮಾಡ್ತಾ ಇದ್ದಾರೆ, ಕೈ ಕಾಲಿಲ್ಲದೆ ಇರೋರೆಲ್ಲ ಎಂತೆಂಥವ್ರು ಹೆಂಗೆಂಗೋ ಅಚೀವ್ ಮಾಡ್ತಾ ಇದ್ದಾರೆ. ದೇವರು ನಿಮ್ಗೆ ಎಲ್ಲ ಕೊಟ್ಟಿದ್ದುಕೊಂಡು, ನೀವು ಒಳ್ಳೆ ಬುದ್ಧಿ ವಿದ್ಯೆ ಎಲ್ಲ ಕೊಟ್ಟಿದ್ದುಕೊಂಡು ನೀವು ಏನು ಅಚೀವ್ ಮಾಡಲಿಲ್ಲ ಅಂದರೆ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ನಾನೇನು ಹೇಳೋದಿಲ್ಲ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಹೋಪ್ ಕಳ್ಕೊಬೇಡಿ. ಇದುವರೆಗೂ ಏನಾಗಿದೆ ಅದನ್ನ ಬಿಟ್ಟಾಕ್ರಿ, ನಾನು ಹೇಳೋದು ಇದುವರೆಗೂ ಏನಾಗಿದೆ ಅದನ್ನು ಬಿಟ್ಬಿಡಿ. ಇನ್ನು ಮುಂದೆ ನಿಮ್ಮ ಚಾನಲ್ನ ನೀವು ಏನು, ನಿಮ್ಮ ಚಾನಲ್ ಯಾವ ರೀತಿ ಬೆಳೆಸಬೇಕು, ನಿಮ್ಮ ಚಾನಲ್ಗೆ ಆಡಿಯನ್ಸ್ ಯಾವ ರೀತಿ ತಗೋಬರ್ಬೇಕು ಅನ್ನೋದ್ರ ಕಡೆನೆ ಕಾನ್ಸಂಟ್ರೇಟ್ ಮಾಡಿ. ನೀವು ಒಂದು ರೀತಿಯ ಒಂದು ಹಾರ್ಡ್ ವರ್ಕ್ ಹಾಕೋದ್ರಿಂದ ಏನು ನಷ್ಟ ಇಲ್ಲ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪರವಾಗಿಲ್ಲ, 100 ವಿಡಿಯೋಗೆ ರೆಸ್ಪಾಂಡ್ ಬರಲಿಲ್ಲ, ಪರವಾಗಿಲ್ಲ, 101ರಿಂದ 200ನೇ ವಿಡಿಯೋ ಒಳಗಡೆ ನೋಡಿ ಎಷ್ಟು ರೆಸ್ಪಾನ್ಸ್ ಬಂದಂತೆ ಮತ್ತು ಎಷ್ಟು ಬದಲಾವಣೆ ಆಗಿರುತ್ತೆ. ಸೊ ಪ್ರತಿನಿತ್ಯ ನಿಮ್ಮ ಕಂಟೆಂಟ್ ಸಂಬಂಧಪಟ್ಟಂತೆ ಬೇರೆಯವರ ವಿಡಿಯೋಸ್ನ ನೋಡಿಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ಸ್ನ ನಾವು ಮಾಡಿರ್ತೀವಿ ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಸ್ನೇಹಿತರೆ, ಜಾಸ್ತಿ ಇವತ್ತು ವಿಡಿಯೋ ಮಾಡೋದ್ರಿಂದ ಕೇಳಿಸ್ಕೊಳ್ತಕ್ಕಂಥ ಒಂದು ಪೇಷನ್ಸ್ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಆ ಒಂದು ಕಾರಣದಿಂದ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಸಹಕಾರ, ಪ್ರೋತ್ಸಾಹ 100% ನನಗೆ ಬೇಕು. ಒಂದಲ್ಲ ಒಂದು ದಿನ ಆ ಒಂದು ಪ್ರೋತ್ಸಾಹಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಒಂದು ದಿನ ಹತ್ರ ಬರಲಿ ಅಂತ ಕೇಳ್ಕೊತೀನಿ. ಸೊ ಇನ್ನೂ ಯಾರು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.